ಸುನಾದ್ ಗೌತಮ್ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಸುನಾದ್ ಅವರು ಕಾರ್ಕಳದಲ್ಲಿ ಒಂದು ಅಚ್ಚುಕಟ್ಟಾದ ಸ್ಟುಡಿಯೋವನ್ನ ಮಾಡಿದ್ದಾರೆ. ಆ ಸ್ಟುಡಿಯೋದ ಬಗ್ಗೆ ನಾವು ಕೇಳಬೇಕು. ಸುನಾದ್ ಅವರೇ, ನಿಮ್ಮ ಸ್ಟುಡಿಯೋದ ಬಗ್ಗೆ ಏನ್ ಹೇಳ್ತೀರಾ? ಅದೇ ಸ್ಟುಡಿಯೋ, ನಾನು ಅದೇ ಸೆಕೆಂಡ್ ಪಿ ಯು ಸಿ ಆದ ನಂತರ ನನಗೆ ಮನೆಯಲ್ಲೇ ಒಂದು ಸಣ್ಣ ಸೆಟಪ್ ಮಾಡಿಕೊಟ್ರು ತಂದೆ. ಅಂದರೆ ಒಂದು ನಾರ್ಮಲ್ ಸಿಸ್ಟಮ್ ಮತ್ತು ನಾರ್ಮಲ್ ಮೈಕ್ ಇತ್ತು. ಅವಾಗ ಫಸ್ಟ್ ನಾನು ರೆಕಾರ್ಡಿಂಗ್ ಮಾಡಿದ ನನ್ನ ಸ್ಟುಡಿಯೋದಲ್ಲಿ ಈ ಅನೌನ್ಸ್ಮೆಂಟ್ಗಳೆಲ್ಲ ಆಗುತ್ತಲ್ಲ, ಅಂದರೆ ಇಟ್ಸ್ ಲೈಕ್ ಲಾಟ್ರಿ ಟಿಕೆಟ್ ಆಗಿರ್ಬೋದು, ಯಕ್ಷಗಾನ ಅನೌನ್ಸ್ಮೆಂಟ್ ಆಗಿರ್ಬೋದು, ನಾಟಕದ ಅನೌನ್ಸ್ಮೆಂಟ್ ಆಗಿರ್ಬೋದು, ಹಂಗೆ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದೆ. ಐ ಮೀನ್ ಸ್ಟುಡಿಯೋ ರೆಕಾರ್ಡಿಂಗ್ ಕೆರಿಯರ್ ನಾನು. ಹಾಗೆ ಅದ್ರಲ್ಲಿ ದುಡ್ಡು ಬಂದಿರೋದನ್ನ ಒಂದು ಸಣ್ಣಕ್ಕೆ ಒಂದು ಇಕ್ವಿಪ್ಮೆಂಟ್ ತಗೊಂಡೆ. ಹಂಗೆ ಮಾಡ್ತಾ ಈಗ ಒಂದು ಫುಲ್ ಫ್ಲೆಡ್ಜ್ ದೊಡ್ಡ ಸ್ಟುಡಿಯೋ ಇದೆ. ಒಂದು 3-4 ಇಯರ್ಸ್ ಆಯಿತು ಸ್ಟುಡಿಯೋ ಮಾಡಿ. ಕಾರ್ಕಳದಲ್ಲಿದೆ. ಡಿ ಟಿ ಎಸ್ ಮಿಕ್ಸಿಂಗ್ ಆಗಿರ್ಬೋದು, ಅಂದ್ರೆ ಒಂದು ಸಿನಿಮಾ ಶೂಟಿಂಗ್ ಆಗಿ ಸ್ಟುಡಿಯೋಗೆ ಬಂದ್ರೆ ಥಿಯೇಟ್ರಿಗೆ ಹೋಗೋ ತನಕ ಏನೇನು ವರ್ಕ್ಸ್ ಇರುತ್ತೆ, ಎಡಿಟಿಂಗ್ ಆಗಿರ್ಬೋದು, ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಡಿ ಟಿ ಎಸ್ ಮಿಕ್ಸಿಂಗ್ ಆಗಿರ್ಬೋದು, ರೆಕಾರ್ಡಿಂಗ್, ಡಬ್ಬಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಸೌಂಡ್ ಎಫೆಕ್ಟ್ಸ್ ಎಲ್ಲ, ಅಂದ್ರೆ ಎವ್ರಿಥಿಂಗ್. ಒಂದು ಸಿನಿಮಾ ಕಂಪ್ಲೀಟ್ಲಿ ಪೋಸ್ಟ್ ಪ್ರೊಡಕ್ಷನ್, ಓನ್ಲಿ ಆಡಿಯೋ ಮಾತ್ರ ಅಲ್ಲ, ವಿಜುವಲ್ ಕೂಡ ಕ್ಷೇತ್ರದಲ್ಲಿ ಆಗಿರ್ಬೋದು, ಸಿನಿರಂಗದಲ್ಲಿ ಒಂದು ಮಿಂಚೋದಕ್ಕೆ ಅಭಿಲಾಷೆ ಇರೋರು ಹೆಚ್ಚಾಗಿ ಮಹಾನಗರಗಳಿಗೆ ಬೆಂಗಳೂರು ಈ ತರ ಎಲ್ಲ ಹೋಗ್ತಾರೆ. ಆದ್ರೆ ನೀವು ಮಾತ್ರ ಕಾರ್ಕಳದಲ್ಲೇ ಇರಬೇಕು ಅಂತ ಇಷ್ಟಪಡ್ತಿದ್ದಾರಂತ ಯಾಕೆ? ಈಗ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ. ಅಂದ್ರೆ ಈವನ್ ನಾನು ಬೆಂಗಳೂರು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ, ಈಗ ಬೆಂಗಳೂರಲ್ಲಿ ಒಂದು ವಿಜಯನಗರದಲ್ಲಿದ್ರೆ ಏನಾದ್ರು ನಾನು ಸಾಂಗ್ ಕಂಪೋಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಮೀಟ್ ಆಗೋದೆಲ್ಲ ತುಂಬಾ ಕಮ್ಮಿ. ಅಂದ್ರೆ ಓಕೆ ನಂಗೆ ಮೇಲ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಬರೀ ಮೇಲ್ ಮಾಡೋದೇ ಪ್ರೊಸೆಸ್ ಇದ್ರೆ ನಾನು ಯಾಕೆ ಹೋಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬೇಕು? ನಮ್ಮ ಊರೇ ಬೆಟರ್ ಅಲ್ವಾ? ಅಂದ್ರೆ ಮತ್ತೆ ಊರಲ್ಲಿರೋ ಪೀಸ್ ಆಫ್ ಮೈಂಡ್ ದೊಡ್ಡ ಊರಲ್ಲಿ ಇರಲ್ಲ. ಅಂಡ್ ಕಂಪೋಸ್ ಮಾಡೋಕ್ಕಾಗಿರ್ಬೋದು, ಯಾವ್ದಕ್ಕಾದ್ರೂ ಒಂದು ಪೀಸ್ ಆಫ್ ಮೈಂಡ್ ಇದ್ರೆ ತುಂಬಾ ನನಗೆ ಪರ್ಸನಲಿ ನನಗೆ ಕಂಫರ್ಟೇಬಲ್ ಅಂತ. ಹಾಗೆ ನಾನು ಏನೇ ಆದ್ರೂ ಒಂದು ಎಷ್ಟು ಏನೇ ಮಾಡಿದ್ರು ಕಾರ್ಕಳದಲ್ಲೇ ಇದು ಮಾಡಬೇಕು ಅಂತ ಹಾಗೆ ಕಾರ್ಕಳದಲ್ಲೇ ಸೆಟ್ ಅಪ್ ಮಾಡಿದೆ. ಓಕೆ, ಕಾರ್ಕಳದಲ್ಲಿ ಯಾರಾದರೂ ನಿಮ್ಮಿಂದ ಇನ್ಸ್ಪಿರೇಷನ್ ಆಗಿರೋರು ಇದ್ದಾರಾ? ಗೊತ್ತಿಲ್ಲ, ಆಗಿರ್ಬೋದು. ಓಕೆ, ಕ್ಯಾಮರಾ ಅಂದ್ರೆ ಸಿನಿಮಾಟೋಗ್ರಫಿ ಕೂಡ ಮಾಡ್ತೀರಾ ಸಿನಿಮಾಗಳಿಗೆ ಅಂತ ಕೇಳ್ಪಟ್ವಿ, ಯಾವೆಲ್ಲ ಸಿನಿಮಾಗಳಿಗೆ ಮಾಡಿದೀರಾ? ಇದ್ರ ಹಿಂದೆ ನಾನು ಸೋಜಿಗ ಅಂತ ಒಂದು ಸಿನಿಮಾ ಮಾಡಿದ್ದೆ ಸಿನಿಮಾಟೋಗ್ರಫಿ. ಅದಾದ ನಂತರ ಈಗ ಗೋಲ್ಮಾಲ್ ಈಗಷ್ಟೇ ರಿಲೀಸ್ ಆಗ್ಬೇಕಷ್ಟೇ, ಮೊನ್ನೆ ಟೀಸರ್ ಎಲ್ಲ ರಿಲೀಸ್ ಆಯ್ತು, ಅದಕ್ಕೆ ಮಾಡಿದ್ದೇನೆ. ಎರಡು ಒಂಥರ ಡಿಫ್ರೆಂಟ್ ಸೈನ್ಸ್ ಅಂತ ಹೇಳ್ಬೋದು. ಮ್ಯೂಸಿಕಲ್ ಸೈನ್ಸೇ ಬೇರೆ ಅಂಡ್ ಸಿನಿಮಾಟೋಗ್ರಫಿ ಸೈನ್ಸೇ ಬೇರೆ. ಬಟ್ ಒಂದು ಸಿನಿಮಾಕ್ಕೆ ಎರಡೂ ಇಂಪಾರ್ಟೆಂಟ್, ಅದು ತುಂಬಾ ಖುಷಿ ಕೊಡ್ತಾ ಇದೆ, ಎರಡೂ ಖುಷಿ ಕೊಡ್ತಾ ಇದೆ. ತಂದೆ ಕೂಡ ಸಾಕಷ್ಟು ಅವಾರ್ಡ್ ಅನ್ನ ಪಡೆದಿದ್ದಾರೆ ಸಂಗೀತದಲ್ಲಿ ಅಲ್ವಾ, ತಂದೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ನ ತಂದೆ ಅಷ್ಟಾವಧಾನಿ ಉಮೇಶ್ ಗೌತಮ್ ನಾಯಕ್ ಅಂತ, ಅವರು ತ್ರಿಭಾಷಾ ಅಷ್ಟಾವಧಾನಿ, ಕನ್ನಡದಲ್ಲಿ ಅಷ್ಟಾವಧಾನ ಮಾಡ್ತಾರೆ, ಮತ್ತೆ ಕೊಂಕಣಿಯಲ್ಲಿ ಏಕೈಕ ಅಷ್ಟಾವಧಾನಿ ಅವರು, ಮತ್ತೆ ಹಿಂದಿಯಲ್ಲಿ ಕೂಡ ಏಕೈಕ ಅಷ್ಟಾವಧಾನಿ, ಮತ್ತೆ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಟೀಚರ್ ಅಂಡ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಟೀಚರ್, ಮತ್ತೆ ಗಮಕಿ, ಆಮೇಲೆ ತುಂಬಾ ಇದೆ. ಅವರು ಸಹ ತುಂಬಾ ಮಲ್ಟಿ ಟ್ಯಾಲೆಂಟೆಡ್, ಮತ್ತೆ ಅಕಾಡೆಮಿಕ್ ಅವಾರ್ಡ್ ಎಲ್ಲ ಸಿಕ್ಕಿದೆ ಅವರಿಗೆ, ಕೊಂಕಣಿ ಅಕಾಡೆಮಿ ಅವಾರ್ಡ್ ಎಲ್ಲ ಸಿಕ್ಕಿದೆ. ಅಂಡ್ ದೊಡ್ಡ ರೈಟರ್, ಅವರ ಒಂದು ಇನ್ಸ್ಪೈರ್ ಇಂದಾನೆ ಹೇಳ್ಬೋದು. ನೀವು ಕೂಡ ಇದೀರಾ ಸಂಗೀತಕ್ಕೆ? ಖಂಡಿತ. ಸಂಗೀತ ಅಂದ್ರೆ ಎಷ್ಟು ಇಷ್ಟ ಸುನಾದ್ಗೆ? ತುಂಬಾ ಅಂದ್ರೆ ನಾನಂದ್ರೆ ನನ್ಗೆ ಎಷ್ಟು ಇಷ್ಟನೋ ಅಷ್ಟೇ ಮ್ಯೂಸಿಕ್ ಅಂದ್ರೆ ನನ್ಗೆ ಇಷ್ಟ. ನಿಮ್ಮಷ್ಟೇ ನೀವು ಸಂಗೀತವನ್ನ ಕೂಡ ಪ್ರೀತಿ ಮಾಡ್ತೀರಾ? ಖಂಡಿತ ಖಂಡಿತ ಖಂಡಿತ. ನಿಮ್ಮ ತಂಗಿ ನಿನಾದ ಅವರಲ್ವಾ? ಹೌದು. ಅವ್ರು ಕೂಡ ತುಂಬಾನೇ ಅದ್ಭುತವಾದ ಹಾಡುಗಾರ್ತಿ ಅಂತ ಕೇಳ್ಬಿಟ್ವಿ ನಾವು, ಸಾಕಷ್ಟು ಹಾಡುಗಳಿಗೆ ಹಾಡಿದ್ದಾರೆ. ಅವರ ಬಗ್ಗೆ ಏನ್ ಹೇಳ್ತೀರಾ? ಅದೇ ನಮ್ಮಿಬ್ರದ್ದು ಲೈಫ್ ಅಂದ್ರೆ ಮ್ಯೂಸಿಕಲ್ ಜರ್ನಿ. ತಂದೆ ಒಂದು ಏನೊಂದು ಒಂದು ಸ್ಟ್ರಕ್ಚರ್ ಮಾಡಿ ಕೊಟ್ಟಿದ್ದಾರೆ, ಹಿಂಗ್ ಹೋಗಿ ಹಿಂಗ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ, ಹಾಗೆ ಹೋಗ್ತಾ ಇದೆ. ಅದೇ ಸೇಮ್ ಟೈಮಲ್ಲಿ ಅಂದ್ರೆ ನಾನು ಯಾವಾಗ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಸ್ಟಾರ್ಟ್ ಮಾಡಿದೆ, ಆಕ್ಚುಲಿ ಅವಳು ಸಣ್ಣ ಏಜಲ್ಲೇ ಎದೆ ತುಂಬಿ ಹಾಡುವೆನು, ಮತ್ತೆ ಸರ್ಗಮಪ್ಪ ಲಿಟ್ಲ್ ಚಾಂಪ್ಸ್ಗೆಲ್ಲ ಹೋಗಿದ್ಲು. ಆಮೇಲೆ ಮೋಸ್ಟ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಫಸ್ಟ್ ಅವಳು ಡಿವೋಷನಲ್ ಸಾಂಗ್ ಹಾಡಿದ್ಲು. ಸೇಮ್ ಟೈಮಲ್ಲೇ ನಮ್ಮಿಬ್ರದ್ದು ಕೆರಿಯರ್ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಬೋದು. ಸದ್ಯ ಮನೆಯಲ್ಲೆಲ್ಲ ಯಾವ ರೀತಿಯಾಗಿ ರೆಸ್ಪಾನ್ಸ್ ಕೊಡ್ತಾರೆ, ನಿಮಗೆ ಪ್ರೋತ್ಸಾಹ ಯಾವ ರೀತಿ ಇದೆ ಊರಲ್ಲೆಲ್ಲ? ಹೌದು, ಚೆನ್ನಾಗಿದೆ. ಅಂದ್ರೆ ರೀಸೆಂಟ್ಲಿ ಈಗ ಅನಂತ್ ವರ್ಸಸ್ ನುಸ್ರತ್ ಸುಧೀರ್ ಶಾನ್ಭಾಗ್ ಅವರು ಡೈರೆಕ್ಷನ್ ಮಾಡಿದ್ದು, ವಿನಯ್ ರಾಜ್ಕುಮಾರ್ ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಅವ್ರದ್ದು ಒಂದು ಪ್ರಾಜೆಕ್ಟ್ ಮಾಡಿದ್ದು ದೊಡ್ಡ ಅವಕಾಶ ನನಗೆ. ಅದಾದ್ಮೇಲೆ ಈವನ್ ಸಾಂಗ್ಸ್ ಕೂಡ ಒಳ್ಳೆ ಹಿಟ್ ಆಗಿದೆ ಈಗ ರೈಟ್ ನೌ. ಅಂದ್ರೆ ತುಂಬಾ ಜನ ಕೆಲವರು ಅನ್ಕೊಂಡಿರ್ತಾರೆ, ಓಕೆ ಏನೋ ಏನು ಸ್ಟುಡಿಯೋದಲ್ಲಿ ಕುತ್ಕೊಂಡು ಏನೋ ಮಾಡ್ತಾ ಇದ್ದಾನೆ. ಅಂದ್ರೆ ಯಾವಾಗ್ಲೂ ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಅನ್ನೋದು ನಾವು ಪಾಪ್ಯುಲರ್ ಆದಾಗ ಮಾತ್ರ ಗೊತ್ತಾಗುತ್ತೆ. ಅದರ್ವೈಸ್ ಇವನೇನೋ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಈಗ ರೈಟ್ ನಾವು ಸ್ವಲ್ಪ ಏನೋ ಹೆಸರು ಗೊತ್ತಾಗ್ತಾ ಇದೆ, ಅವಾಗ ಓಕೆ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ.
ತಂದೆ ಹಾಗೆ ತಂಗಿಯ ಒಂದು ಹಾಡುಗಾರಿಕೆ ಆಗಿರ್ಬೋದು, ಅದಕ್ಕೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದ್ರಂತೆ, ಆ ಒಂದು ಕಾಂಬಿನೇಷನ್ ಎಲ್ಲ ಹೀಗಿರುತ್ತೆ? ಹಾ, ಚೆನ್ನಾಗಿರುತ್ತೆ ಅಂದ್ರೆ ನಮ್ಮ ಏನಾಗುತ್ತೆ, ಈಗ ನಾನು ಆಸ್ ಎ ಕಂಪೋಸರ್ ನಾನು ಕಂಪೋಸ್ ಮಾಡಿದಾಗ ನನ್ನ ತಂದೆ ಒಟ್ಟಿಗೆ, ತಂದೆ ಕೆಲವೊಮ್ಮೆ ಲಿರಿಕ್ಸ್ ಬರೀತಾರೆ, ನಾವು ಜಗಳ ಆಡೋದೇ ಜಾಸ್ತಿ, ಇಲ್ಲ ನಂಗೆ ಹಿಂಗ್ ಬೇಕು, ಅವ್ರು ಇಲ್ಲ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ, ನಾನು ಇಲ್ಲ ಇಲ್ಲ ಹಿಂಗ್ ಇರ್ಬೇಕು ಅಂತ. ಈವನ್ ರೆಕಾರ್ಡಿಂಗ್ ಟೈಮಲ್ಲಿ ನಾನು ಮತ್ತೆ ನನ್ನ ಸಿಸ್ಟರ್ ಹಾಗೆ ಅಂದ್ರೆ ಒಂದು ಒಂಥರ ಫುಲ್ ಜಾಯಲ್ ಆಗಿ ಜಗಳ ಮಾಡಿಕೊಂಡು ಏನೋ ಒಂದು ಪ್ರಾಡಕ್ಟ್ ತಗೊಳ್ತೀವಿ, ಚೆನ್ನಾಗಿರುತ್ತೆ ಫೈನಲ್ ಔಟ್ಪುಟ್. ಸೀರಿಯಲ್ಗೆ ಕೊಟ್ಟಂತಹ ಮ್ಯೂಸಿಕ್ ಅಲ್ಲಿ ಸಕ್ಸಸ್ ಆಗಿರುವಂತಹ ಮ್ಯೂಸಿಕ್ ಯಾವುದು? ಜೋಜೋಲಾಲಿ ಅಂತ ಒಂದು ಸೀರಿಯಲ್ ಮಾಡಿದೆ ನಾನು, ಅದಕ್ಕೆ ಅವಾರ್ಡ್ ಕೂಡ ಸಿಕ್ಕಿತ್ತು. ಈವನ್ ನಂತ ಸಿಸ್ಟರ್ಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅಂದ್ರೆ ಬೇರೆ ಎಲ್ಲ ಚಾನೆಲ್ಸ್ಗಳದ್ದೆಲ್ಲ ಸೇರ್ಬಿಟ್ಟು ಒಂದು ಅವಾರ್ಡ್ ಫಂಕ್ಷನ್ ಮಾಡ್ತಾರೆ ಬೆಂಗಳೂರಲ್ಲಿ, ಅದರಲ್ಲಿ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅವಳಿಗೆ ಸಿಕ್ಕಿತ್ತು. ಆಮೇಲೆ ಆ ಸಾಂಗ್ ಕೂಡ ತುಂಬಾ ಪಾಪ್ಯುಲರ್ ಆಗಿತ್ತು ಜೋಜೋಲಾಲಿ ಅಂತ ಸೀರಿಯಲ್ದು. ಮತ್ತೆ ಇನ್ನೊಂದು ಆನಂದ ಭೈರವಿ ಅಂತ ಒಂದು ಸೀರಿಯಲ್ ಮಾಡಿದೆ, ಅದರಲ್ಲಿ ಶಂಕರ್ ಮಹಾದೇವನ್ ಮತ್ತೆ ನನ್ನ ಸಿಸ್ಟರ್ ಹಾಡಿದ್ರು, ಅದು ಕೂಡ ತುಂಬಾ ಜನರಿಗೆ ಇಷ್ಟ ಆಗಿತ್ತು. ಒಟ್ಟಿನಲ್ಲಿ ಈ ರೀತಿಯಾಗಿ ಸಂಗೀತದ ಒಂದು ಜರ್ನಿ ಹೋಗ್ತಾ ಇದೆ. ಸಂಗೀತದ ಜೊತೆಗೆ ಅದೇ ಸಿನಿಮಾಟೋಗ್ರಫಿ ಮಾಡ್ತಾ ಇದ್ರ, ಇನ್ನೆಲ್ಲ ಏನೇನೆಲ್ಲ ಮಾಡ್ಬೇಕು ಅನ್ನೋ ಅಭಿಲಾಷೆ ಇದೆ ನಂದು? ಮೇನ್ ಆಗಿ ನಾನು ಆಕ್ಚುಲಿ ಈಗ ಮ್ಯೂಸಿಕ್ ಅಂಡ್ ಸಿನಿಮಾಟೋಗ್ರಫಿ ಎರಡು ಮಾಡ್ತಾ ಇರೋದು. ನನ್ನ ಮೂಲ ಉದ್ದೇಶ ಡೈರೆಕ್ಷನ್, ಒಂದು ಡೈರೆಕ್ಷನ್ ಮಾಡ್ಬೇಕಾದ್ರೆ ಒಂದು ಕಥೆಯ ಬಗ್ಗೆ ಒಂದು ಜ್ಞಾನ, ಮತ್ತೆ ಮೇಕಿಂಗ್ ಅಂದ್ರೆ ನಾವೇನು ಇಮ್ಯಾಜಿನೇಷನ್ ಮಾಡಿರ್ತೇವೆ ಅದನ್ನ ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ನಮ್ಗೆ ಸಿನಿಮಾಟೋಗ್ರಫಿ ಅಂಡ್ ಮ್ಯೂಸಿಕ್ ನ ಒಂದು ನಾಲೆಜ್ ಇದ್ದಾಗ ನಾವು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಒಂದ್ ಕಥೆನ ನೀಟಾಗಿ ನಾವೇನು ಇಮ್ಯಾಜಿನೇಷನ್ ಮಾಡಿದ್ರು ಅದನ್ನೇ ನೀಟಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ನಾನು ಸಿನಿಮಾಟೋಗ್ರಫಿ ಅಂಡ್ ಮ್ಯೂಸಿಕ್ ಮಾಡ್ತದ್ದು. ನನ್ನ ಮೇನ್ ಉದ್ದೇಶ ಡೈರೆಕ್ಷನ್, ಇನ್ನು ಸ್ವಲ್ಪ ದಿನದಲ್ಲೇ ಡೈರೆಕ್ಷನ್ ಮಾಡ್ತಾ ಇದ್ದೇನೆ. ಆಮೇಲೆ ಸ್ಟುಡಿಯೋದಲ್ಲಿ ನಮ್ದು ಎಲ್ಲ ಅಂದ್ರೆ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಇವನ್ ಈಗ ಗೋಲ್ಮಾಲ್ ಆಗ್ತಾ ಇದೆ, ಗೋಲ್ಮಾಲ್ ಸಿನಿಮಾದಲ್ಲಿ ಕಲರ್ ಗ್ರೇಡಿಂಗ್ ನಾನೇ ಮಾಡಿದ್ದು, ಆಮೇಲೆ ಡಿ ಟಿ ಎಸ್ ಮಿಕ್ಸಿಂಗ್ ನಾನೇ ಮಾಡ್ತಾ ಇದ್ದು. ಅಂದ್ರೆ ಒಂದ್ ಸಿನಿಮಾದ್ದು ಏನಿರುತ್ತೆ ಮೇಕಿಂಗ್ ಇಂದ ಹಿಡಿದು ಫೈನಲ್ ಔಟ್ಪುಟ್ ತನಕ ಅದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈಗ ಗೋಲ್ಮಾಲ್ ಸಿನಿಮಾಕ್ಕೆ ಆ ರೀತಿ ವರ್ಕ್ ಮಾಡ್ತಾ ಇದ್ದೀರಾ, ಡೈರೆಕ್ಷನ್ ಕೂಡ ಮಾಡ್ಬೇಕು ಅಂತ ಹೇಳಿದಿರಾ, ಯಾವ ಸಿನಿಮಾ ಯಾವ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು? ಕನ್ನಡದಲ್ಲೇ ಮಾಡ್ತಾ ಇರೋದು, ನೆಕ್ಸ್ಟ್ ಸ್ಕ್ರಿಪ್ಟಿಂಗ್ ಎಲ್ಲ ಆಗ್ತಾ ಇದೆ, ಇನ್ನೊಂದು 4-5 ಮಂತ್ಸ್ ಅಲ್ಲಿ ಟೇಕ್ ಅಪ್ ಮಾಡ್ತಾ ಇದೆ. ಯಾವ ರೀತಿಯ ಸಿನಿಮಾ ಮಾಡೋದಕ್ಕೆ ಇಷ್ಟ? ಟು ಬಿ ಫ್ರಾಂಕ್, ನನಗೆ ರಿಯಲಿಸ್ಟಿಕ್ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ. ಬಟ್ ಕಮರ್ಷಿಯಲಿ ಸರ್ವೈವ್ ಆಗ್ಬೇಕಾದ್ರೆ ಎರಡು ಬ್ಲೆಂಡ್ ಇರುವಂತ ಸಿನಿಮಾಗಳು ಮಾಡಿದ್ರೆ ಸರ್ವೈವ್ ಆಗುತ್ತೆ. ಹಾಗೆ ಎಲ್ಲ ರೀತಿ ಅಂದ್ರೆ ಎಲ್ಲ ಜನರ ಸಿನಿಮಾಗಳು ನಂಗೆ ಇಷ್ಟ ಆಗುತ್ತೆ. ಈವನ್ ಆಕ್ಷನ್ ಮೂವೀಸ್ ಮಾಡಕ್ ಇಂಟ್ರೆಸ್ಟ್ ಇದೆ. ಬಟ್ ರೈಟ್ ನೌ ನಾನು ರಿಯಲಿಸ್ಟಿಕ್ ಅಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಎರಡು ಬ್ಲೆಂಡ್ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ತುಳುವಿಗೆ ಡೈರೆಕ್ಷನ್ ಮಾಡುವ ಐಡಿಯಾ ಇದೆಯಾ ತುಳು ಮೂವಿಯಲ್ಲಿ? ತುಳುಗಿದೆ ಒಂದು ಕನ್ಕ, ಈಗ ಗೋಲ್ಮಾಲ್ ಆಗ್ತಿದೆ ಅಲ್ಲ, ಅವರು ಅದಾದ್ಮೇಲೆ ನೋಡ್ಬೇಕು. ಇನ್ನೊಂದು ಎರಡು ಮೂರು ಸಿನಿಮಾಗಳೆಲ್ಲ ಆದ್ಮೇಲೆ ಮಾಡೋ ಪ್ಲಾನಿಂಗ್ ಇದೆ, ಇನ್ನೊಂದು 2-3 ಇಯರ್ಸ್ ಆದ್ಮೇಲೆ. ತುಳು ಇಂಡಸ್ಟ್ರಿಯಲ್ಲಿ ಯಾವ ರೀತಿಯ ಒಂದು ಅಂದ್ರೆ ನಿಮ್ಮ ವೇಯಲ್ಲಿ ಯಾವ ರೀತಿಯ ಒಂದು ಸಿನಿಮಾ ಬರಬಹುದು ನಿಮ್ಮಿಂದ? ನನ್ನಿಂದನಾ? ಈಗ ಆಕ್ಚುಲಿ ಗೋಲ್ಮಾಲ್ ಅಲ್ಲಿ ರಾಮ್ಜೋ ಅವರು ಡೈರೆಕ್ಷನ್ ಮಾಡ್ತಿರೋದು, ಅದು ಒಂಥರ ಕಾಮಿಡಿ ಅಂಡ್ ಕಾಮಿಡಿ ಆಕ್ಷನ್ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ ಮಾಡಿದ್ವಿ. ನೆಕ್ಸ್ಟ್ ಒಂದು ಅದೇ ತುಳುವಲ್ಲಿ ಒಂಥರ ಈ ಕನ್ನಡದಲ್ಲಿ ಸಿಚುವೇಶನಲ್ ಕಾಮಿಡಿ ಅಂತ ಹೇಳ್ತಾರಲ್ಲ, ಈಗ ರಾಮ ಶ್ಯಾಮ ಬಾಮ ಎಲ್ಲ ಔಟ್ ಅಂಡ್ ಔಟ್ ಥ್ರೂಔಟ್ ಎಂಡ್ ತನಕ ಒಂದು ಕಾಮಿಡಿ ಸಿನಿಮಾ ಮಾಡಬೇಕು ಅಂತ ಇದೆ, ನೋಡ್ಬೇಕು ಆ ರೀತಿಯ ಸಿನಿಮಾನು ಕೊಡ್ತೀರಾ. ಓಕೆ, ನಿಮ್ಮಿಂದ ತುಳುವಲ್ಲಿ ಕೂಡ ಒಂದು ಅದ್ಭುತ ಸಿನಿಮಾ ಬರ್ಲಿ. ಎಸ್, ನಮ್ಮ ಮಲ್ಟಿ ಟ್ಯಾಲೆಂಟೆಡ್ ಸುನಾದ್ ಗೌತಮ್ ಅವ್ರ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ, ಆದ್ರೆ ಇವತ್ತಿನ ಎಪಿಸೋಡ್ ನ ಮುಗಿಸುವಂತಹ ಸಮಯ ಬಂದಿದೆ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.